ಹಾಗಾದ್ರೆ ಆಮೇಲೆ ನಿನ್ನೆ ಬೆಂಗಳೂರಲ್ಲಿ ಆಯಿತು, ಇನ್ನು ಸ್ಟಾರ್ಟ್ ಅದಕ್ಕೆ ಪ್ರೊಸೆಸ್ ಮಾಡಲಿಕ್ಕೆ, ಫಿಲ್ಟರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಕ್ಸ್ಟ್ರಾ ಮಾಹಿತಿ. ಸೊ ಇನ್ನು ನಡೀತು ಇನ್ನೊಂದು ಒಂದು ವಾರ 15 ದಿವಸ. ಸರ್, ಬೆಳಗಾವಿ ಜಿಲ್ಲೆಯಿಂದ ಎಷ್ಟು ಹೋಗಿದೆ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ? ಸುಮಾರು 10 ಜನ ಇಲ್ಲಿಂದ ಹೋಗಿದ್ದಾರೆ, 10 ಆಗಿದ್ದಾರೆ. ಎರಡು ಕ್ಷೇತ್ರ ಸೇರಿ ಚಿಕ್ಕೋಡಿಂದ ಸುಮಾರು 6 ಇದ್ದಾರೆ, ಇಲ್ಲಿಂದ 10. ಸಚಿವರು ಏನು ಕಂಪಲ್ಸರಿ ಅಂತಿಲ್ಲ, ನಿಯುಕ್ತಿ ಬಿಟ್ಟ ಅಚೇರಿ ಅಭ್ಯರ್ಥಿ ಹೇಳಿ ಕೊನೆ ಗಳಿಗೆ ಮತ್ತೆ ಸ್ಪರ್ಧೆ ಮಾಡ್ತಿದ್ ಬಂದ್ರು ಬರ್ಬೋದು, ಹೇಳಿಕ್ ಆಗಲ್ಲ ಅಲ್ಲ ಅರ್ಜಿ ಇತ್ತು ಆದ್ರೆ ಆಗ್ಬೋದು, ಇತ್ರಾಗ ಆಗ್ತಾರೆ ಅಂತ ಹೇಳಿಕ್ ಆಗ. ನಮ್ಮಲ್ಲಿ ಇನ್ನು ಕೆಲವರು ಕೊಡದೇ ಇದ್ದಾರೆ, ಅವ್ರು ಬರ್ಬೋದು. ನಮ್ ಪಕ್ಷದವ್ರು ಅಷ್ಟೇ, ಬೇರೆ ಪಕ್ಷದವ್ರು ಇಲ್ಲ. ನಮ್ ಗಮನ ತೆತ್ತಿ ಮುಂಚೆ ಹೇಳಿ ಬಂದೆ ಅಲ್ರಿ ಅವರು ಇಲ್ಲಿವರೆಗೆ. ಮಾಜಿ MLA ಒಂದು ಟಿಕೆಟ್ ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಮಾತುಕತೆ ಚರ್ಚೆ ಅಲ್ಲಿ ಇಲ್ಲ. ನಮ್ಮಲ್ಲಿ ಯಾರೇ ಅದು ಸರ್ಕಾರ ತೀರ್ಮಾನ ಮಾಡ್ಬೇಕು, ರಜೆ ಕೊಡೋದು ಸರ್ಕಾರ ತೀರ್ಮಾನ, ನಾವು ಮಾಡ್ಲಿಕ್ಕೆ ಆಗಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ದೇಶಾದ್ಯಂತ ರಾಮನಾಮ ಸಭಾ ಆಗ್ತಾ ಇದೆ, ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿಯಾಗಿ ಗಮನ ಯಾವ ರೀತಿ ಜನ ಮಾಡ್ಬೇಕಲ್ಲ, ನಾವು ಮಾಡ್ಬೇಕು, ನಾವು ಶಾಸಕರು ಹೆಂಗ್ ಮಾಡೋದು, ನಾವು ಇಂಡಿವಿಜುವಲ್ ಅಷ್ಟೇ. ಜನರಿಗೆ ಬಿಟ್ಟಂತ ವಿಚಾರ, ಅವ್ರು ಹೇಗೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಂತ ವಿಚಾರ ಅದ. ಅವ್ರು ಹೆಂಗ್ ಮಾಡ್ತಾರೆ, ಅವ್ರು ಸ್ವತಂತ್ರ ಅದ, ಅವ್ರು ಮಾಡುವಂತ ಅಧಿಕಾರಿ ಇದೆ ಮಾಡ್ತಾರೆ. ಸರ್, ಈಗ ಯಾವುದೇ ಸಚಿವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಸಚಿವರು ಆ ಕ್ಷೇತ್ರದಲ್ಲಿ ಗೆಲ್ಲದೇ ಇದ್ರೆ ಸಚಿವರು ತಲೆದಂಡ ಆಗುತ್ತೆ, ಕೆಲವೊಂದು ನಿಮ್ಮದೇ ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನೋಡ್ಬೇಕು. ಯಾಕಂದ್ರೆ ಆ ರೀತಿ ಹಿಂದೆ ಮಾಡ ಎಲ್ಲಿ ಮಾಡಕ್ಕೆ, 28 ಗೆಲ್ಲಲ್ಲ ನಾವು, ಒಂದ್ 8 ಮಂದಿ ಸೋದ್ರೆ 8 ಮಂದಿ ತಲೆದಂಡ ಆಗೋಲ್ರ, ಮಾನದಂಡ ಯಾವುದೂ ಇಲ್ಲ. ಪ್ರಯತ್ನ ಮಾಡ್ತೀವಿ, ಕೆಲವು ಕಡೆ ಗೆಲ್ಲದೆ ಇರುವಂತ ಕಾನ್ಫಿಡೆನ್ಸ್ ಅದಾವ, ಅಲ್ಲಿ ಮಂತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರ, ಅವ್ರ ಶಕ್ತಿ ಸಾಲೋಲ್ಲ, ಸೋಲ್ತೀವಿ ಅಲ್ಲಿ. ಆ ಮಂತ್ರಿ ಕೆಲಸ ಮಾಡಿದ್ರು ಕೂಡ ಸೋಲ್ತೀವಿ, ಅವನಿಗೆ ರಾಜೀನಾಮೆ ಕೂಡ ಅಂತ ಹೇಳಕ್ ಆಗೋಲ್ಲ. ಸಾದಷ್ಟು ಗೆಲ್ಲಕ್ಕೆ ಹೆಚ್ಚು ಪ್ರಯತ್ನ ಅಂತ ಮಾಡ್ಲೇಬೇಕು. ನಾವು ಪಕ್ಷದಾಗ ಆಂತರಿಕ ಸರ್ವೆ ಏನಾದ್ರು ನಡೀತಾ ಇದೆ, ನಡೀಬೇಕಾಗಿದೆ. ಆಲ್ರೆಡಿ ಮಾಡಿದಾರೆ, ಆಲ್ರೆಡಿ ACC ಮಾಡ್ತಿದ್ದಾರೆ, KPCC ಮಾಡ್ತಿದ್ದಾರೆ, CM ಅವ್ರು ಮಾಡಿಸಿದ್ದಾರೆ. ಆಂತರಿಕ ಸರ್ವೆ ಆಲ್ಮೋಸ್ಟ್ ಆಗಿದೆ. ಈಗ ಕಾಂಗ್ರೆಸ್ ಇರೋಲ್ಲ ಹೆಂಗೆ ಹೆಂಗೆ ಹೇಳ್ರಿ, ಹೆಂಗೆ ಯಾಕೆ ಅಲ್ಲಿ ಹೋದ್ರೆ ಹಿಂದುತ್ವ ಅದೇಕ್ರಿ, ನೀವು ಅಲ್ಲಿ ಹೋದ್ರೆ ಹಿಂದುತ್ವ, ಇಲ್ಲಿದ್ರೆ ಹಿಂದುತ್ವ, ಇಲ್ಲಿ ಇದ್ರೂ ಹಿಂದುತ್ವ ಆಗ್ತದೆ. ಸ್ವಂತ ಮೋದಿ ಅವ್ರು ಏನ್ ಹೇಳಿದಾರೆ ಸ್ಟೇಟ್ಮೆಂಟ್ ಕೇಳಿರಿ, ಏನ್ ಹೇಳಿದಾರೆ ಮೋದಿ ಅವ್ರೆ, ಯಾರು 22 ಬರಬೇಡಿ, ನಂತರ ಬೇಕಾದ್ರೆ ಬನ್ನಿ ಅಂತ ಯಾರು ಹೇಳಿದಾರು? ಸ್ವಂತ ಪ್ರಧಾನಮಂತ್ರಿ ಹೇಳಿದ್ದಾರೆ, CM ಅವ್ರು ಏನ್ ಹೇಳಿದಾರೆ, ನಂತರ ನಾವು ಊಟ ಹೇಳಿದ್ದಾರೆ, ಖರ್ಗೆ ಅವರು ಅದ್ನ ಹೇಳಿದ್ದಾರೆ. ಈಗ ಇನ್ನೂ ರಾಮ ಮಂದಿರ ಕಾಮಗಾರಿನೇ ಪೂರ್ಣ ಆಗಿಲ್ಲ, ಆಗ್ಲೇ ಏನಂತಂದ್ರೆ ತರಾತುರಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ BJP ಸರ್ಕಾರ ಇದನ್ನ ತನ್ನ ರಾಜಕೀಯ ದಾಳವಾಗಿ ಬಳಸ್ಕೊಡ್ತಾ ಇದೆ ಅನಿಸ್ತಾ ಇದೆ ಅಂತ ಒಂದು ಕಾಂಗ್ರೆಸ್. ಈ ಪ್ರಶ್ನೆನು BJP ಅವ್ರಿಗೆ ಕೇಳ್ಬೇಕು, ಅವ್ರು ಉತ್ತರ ಕೊಡ್ಬೇಕು. ನಾವು ಕೊಡ್ಲಿಕ್ಕೆ ಹೋದ್ರೆ ಮತ್ತೆ ಅದಕ್ಕೆ ಒಂದಕ್ಕೆ ಎರಡು ಸೇರಿಸ್ತಾರೆ. ಇದನ್ನು ಪ್ರಶ್ನೆ ನೀವು ಅವ್ರಿಗೆ ಕೇಳಿದ್ರೆ ಇದು ಸರಿಯಾಗಿ ಉತ್ತರ ಅವರಿಂದ ಬರಬೇಕು, ನಾವು ಕೇಳಬಾರ್ದು. ನಮ್ಮಿಂದ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆಯನ್ನ ನೀವು BJP ಅವ್ರಿಗೆ ಕೇಳಿದ್ರೆ ಅವ್ರು ಸರಿಯಾಗಿ ಉತ್ತರ ಕೊಡ್ತಾರೆ. ಯಾವಾಗಲೂ ಮಾಡಿದಾರೆ, ಈಗ ಯಾವಾಗಲೂ ಮಾಡಿದಾರೆ ಅವರ ಇಂಥ ಸನ್ನಿವೇಶಗಳನ್ನ. ಆದರೂ ಕೂಡ ಹಿಂದೂ ಪರ ಸಂಘಟನೆಗಳಾಗ್ಲಿ ಇದರಾಗ್ಲಿ ಶಂಕರಾಚಾರ್ಯರ ಹೇಳಿಕೆಗಳನ್ನ ಮಹತ್ವವಾಗಿ ಹೋಗುತ್ತಾ ಇಲ್ಲ, ಸ್ವತಃ BJP ತಗೋತಲ್ಲ, ಇದರಲ್ಲೇ ಮತ್ತೆ ಧರ್ಮವನ್ನು ಉಳಿಯುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನಾದ್ರೆ ಸರ್ ಇದಕ್ಕೆ?
ನಾವು ಸ್ವಾಮೀಜಿ ಹೇಳಿದಾರೆ ಅದು ಹೇಳಿದ್ದು ಬಿಜೆಪಿ ಅವ್ರಿಗೆ ಹೇಳಿದಾರೆ, ಆ ಮಂದಿರಿಗೆ ಸಂಬಂಧಪಟ್ಟವ್ರು ಹೇಳಿದ್ದಾರೆ, ನಮಗ್ ಸಂಬಂಧಪಟ್ಟದಲ್ಲ. ಸ್ವಾಮೀಜಿ ಅವ್ರು ಹೇಳಿದ್ದು ಇನ್ನು ಪೂರ್ಣಗೊಂಡಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಆಗಬಾರ್ದು, ಪೂರ್ಣಗೊಂಡ ಮೇಲೆ ಅದು ಉದ್ಘಾಟನೆ ಆಗುತ್ತಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರಶ್ನೆ ಕೊಡಬೇಕಾದ್ರು ಬಿಜೆಪಿ ಅವರು ಅಥವಾ ಆ ಟ್ರಸ್ಟ್ ಇದೆ ಅಯೋಧ್ಯೆ ಟ್ರಸ್ಟ್ ನಾವು ಉತ್ತರ ಕೊಡಬೇಕು, ನಾವೇನು ಕೊಡ್ಲಿಕ್ಕೆ ಆಗಲಿಲ್ಲ. ಜನ ಕಾಯ್ತಾ ಇದ್ದಾರೆ, ನಿಮ್ ಕಾರ್ಯಕರ್ತರು ಈಗ ಬಿಡುಗಡೆ ಆಗುತ್ತೆ, ಸಂಜೆಗಾಗುತ್ತೆ, ರಾತ್ರಿ ಆಗುತ್ತೆ ಅಂತ ಹೇಳಿ ಅದರ ಜನವರಿ 14 ಸಂಕ್ರಾಂತಿವರೆಗೆ ಗ್ರ್ಯಾಂಡ್ ಇದೆ ಅಂತ. ಈ ಗ್ರ್ಯಾಂಡ್ ಬಿಟ್ಟಿದೆ, ಈಗ ಈಗ ಬೇಗ ಮಾಡಬಹುದು. ಮಾಡ್ತಾರೆ, ಅದೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಿವ್ರಿ, ಪ್ರಣಾಳಿಕೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ಮ್ಯಾಗೆ ಅದು ಇವತ್ತು ಮುಂದಿಲ್ಲ, ನಾಳೆ ಮುಂದೆ ನಾಡು ಬರಬಹುದು ಅಷ್ಟೇ. ಸರ್, ಈಗ ಚುನಾವಣೆ ಲೋಕಸಭಾ ಚುನಾವಣೆಯನ್ನ ಮುಂದಿಟ್ಕೊಂಡು ಕೆಲವು ಡಿಸಿಎಂ ಅಂದ್ರೆ ಜಾತಿವಾರು ಡಿಸಿಎಂ ಗಳನ್ನ ಕೊಟ್ಟರೆ ಚೆನ್ನಾಗಿರತ್ತೆ, ಪಕ್ಷಕ್ಕೆ ಇನ್ನೊಂದು ಬಲ ಬರುತ್ತೆ ಅನ್ನೋದು ವಿಚಾರ, ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೋಗ್ಸಿದೆ? ನಾನು ಅದು ಮಾಡೋದು ಬಿಡುದು ಹೈಕಮಾಂಡ್ ಬಿಟ್ಟಂತ ವಿಚಾರ, ನಾವು ಪದೇ ಪದೇ ಹೇಳಲಿಕ್ಕೆ ಆಗೋಲ್ಲ. ಒಂದ್ಸಾರಿ ಹೇಳಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ಸೊ ಅದು ಮಾಡೋದು ಬಿಡುದು ಪಕ್ಷಕ್ಕೆ ಬಿಟ್ಟಂತ ವಿಚಾರ, ಪದೇ ಪದೇ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಮಾಡು ಮಾಡುವ ಇವತ್ತಿಗೆ ಎಲೆಕ್ಷನ್ ವರೆಗೆ ಮಾಡಬಹುದು, ನಂತರ ನೋಡೋಲ್ಲ. ಈಗ ಬೇಡ, ಈಗ ಎಲೆಕ್ಷನ್ ಮಾಡಬೇಕಾಯ್ತು, ಎಲ್ಲರೂ ಒಟ್ಟಾಗಿ ಎಲೆಕ್ಷನ್ ಮಾಡೋಣ. ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಿಲ್ಲ, ಪ್ರಯತ್ನ ಗೆಲ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ನಮ್ ಕೈಯಲ್ಲಿರೋಲ್ಲ, ಜನ ಆಶೀರ್ವಾದ ಮಾಡಬೇಕು, ನಮ್ ಕ್ಯಾಂಡಿಡೇಟ್ ಸರಿಯಾದ ಪಾಪ್ಯುಲರ್ ಇರಬೇಕು. ಸೊ ಎಲ್ಲ ಕನ್ಸಿಡರ್ ಆಗ್ತೈತೆ, ಬರೀ ಗೆಲ್ಲೋದು ಒಂದೇ ಆದ್ರೆ ಗೆಲ್ಲಕ್ಕೆ ಬಹಳಷ್ಟು ಮಾನದಂಡಗಳಿದೆ, ಎಲ್ಲ ಫುಲ್ಫಿಲ್ ಆದಾಗ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ. ಈ ಸಾರಿ ನಿಮ್ಮ ಹೇಳಿದಂಗೆ ಅಲ್ಲಿ ಅಗೆಂದ ವರ್ಗಕ್ಕೆ ಅಥವಾ ಕುರುಬಕ್ಕೆ ನೀಡಿ ಕೊಡ್ಬೇಕು ಅಂತ ಹೇಳ್ತೀರಿ, ಮತ್ತ ಅಲ್ಲಿ ಪ್ರಬಲ ಕ್ಯಾಂಡಿಡೇಟ್ ಇಲ್ಲದೆ ಇದ್ರೆ ಪರಿಸ್ಥಿತಿ ಏನು ಅಂತ? ಇಲ್ಲದೆ ಇದ್ರೆ ಎಲ್ಲರೂ ಕೊಡ್ಬೇಕ್ರಿ, ನಾವ್ ಹೇಳಿದ್ರಲ್ಲ ನಾವು ಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿದೀವಿ, ಕುರುಬ್ರಿಗೆ ಕೊಡ್ಬೇಕಂತ ಓಕೆ, ಆ ಕೆಪಾಸಿಟಿಗೆ ಅವ್ರ ಸಮಾಜ ಹೋಗ್ಬೇಕಂತ ಹೇಳಿದೀವಿ. ಕೆಪಾಸಿಟಿ ಇದ್ರೆ ಅವನಿಗೆ ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರೆ ಖಂಡಿತ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಯಾರು ಗೆಲ್ತಾರೆ ಮತ್ ನೆಕ್ಸ್ಟ್ ಬರ್ಬೇಕಾಗುತ್ತೆ. ಸಚಿವರಲ್ಲಿ ಅನೇಕ ಸಚಿವರು ಅದಾರ ಸರ್, ಹಿರಿಯ ಸಚಿವರು ಸಿದ್ದರಾಮಯ್ಯ ಆಪ್ತರ ಅಂತ ಗುರುತಿಸಿಕೊಳ್ಳುವಂತ ಸಚಿವರನ್ನ ಇದನ್ನ ಮಾಡ್ತಾರೆ. ಹಾಗೇನಿಲ್ಲ, ಆ ಸಚಿವ ಬೆಂಬಲಿಗರು ಈ ಬೆಂಬಲಿಗರು ಅಂತ ಇರೋಲ್ಲ, ಎಲ್ಲರೂ ಒಂದೊಂದ್ಸಾರಿ ಚರ್ಚೆ ಆಗುತ್ತೆ, ಇವ್ರು ನಿಲ್ಸ್ರಿ ಹಾಗೆ ಇವ್ರು ನಿಲ್ಸ್ರಿ ಹಂಗೆ ಚರ್ಚೆ ಆಗುತ್ತೆ. ಹಾಗೇನಿಲ್ಲ, ಆ ಗುಂಪು ಈ ಗುಂಪು ಅಂತ ಹೇಳಲಿಕ್ಕೆ ಆಗಲ್ಲ, ಗೆಲ್ಲವ್ರು ಯಾರು ಅಂತ ಚರ್ಚೆ ಆಗುತ್ತೆ ಅಷ್ಟೇ. ಮುಂದೆ ನಿಲ್ಬೋದ್ರೆ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರ ಪಕ್ಷ ತೀರ್ಮಾನ ಅದ. ನೋಡೋ, ನನಗೆ ಗೊತ್ತಿಲ್ಲ, ನಾನು ಮಧ್ಯಾಹ್ನ ಸಾಯಂಕಾಲ ಹೋಗ್ತಾ ಇದ್ದೀನಿ ಕಾರ್ಪೊರೇಷನ್ ಹೋದಾಗ ಚೆಕ್ ಮಾಡ್ತೀವಿ. ಅವ್ರು ಮಾಡ್ಬೇಕು, ಕೇಂದ್ರ ಸರ್ಕಾರದ ಅಂತಿಮ ಡಿಸಿಷನ್ ಅವ್ರು ಮಾಡ್ಬೇಕು. ನಮ್ ಕಡೆಯಿಂದ ಏನೇನ್ ಬೇಕು ಮಾಹಿತಿ ಕೊಟ್ಟಿದೀವಿ, ಏನ್ ಬೇಕು ಪೇಪರ್ಸ್ ಮಾಹಿತಿ ಅವ್ರು ಕೇಳಿದೆಲ್ಲ, ಅಂತಿಮವಾಗಿ ನಿರ್ಧಾರ ಅವ್ರು ಮಾಡ್ಬೇಕು. ಸುಮಾರು 3.5 ಕಿಲೋಮೀಟರ್ 3.5 ಕಮ್ಮಟದಿಂದ ಯಾವ್ದ್ರಲ್ಲಿ ಸ್ಕೂಲ್ ಕಾಲೇಜ್ ಇದೆಲ್ಲ ಕೇಳಿ, ಕಾಲೇಜ್ ಲಿಂಗರಾಜ್ ಕಾಲೇಜ್ ವರ್ಗಿದೆ. ಕರ್ನಾಟಕದಲ್ಲಿ ಕನ್ನಡ ಬಳಕೆ ಪ್ರಮಾಣ ಹೆಚ್ಚಾಗಬೇಕು, ಆಡಳಿತ ಭಾಷೆ ಕನ್ನಡ ಆಗಬೇಕು, ಕನ್ನಡಕ್ಕೆ ಮಹತ್ವ ಕೊಡಬೇಕು. ಆದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಇದೆ, ಸದಸ್ಯರಿಗೆ ಕನ್ನಡ ಬಂದರೂ ಕೂಡ ಕನ್ನಡ ಮಾತಾಡಬೇಕು, ಅಂತಿ ಸಭೆಗಳಲ್ಲಿ ಮಹಾಪೌರಾಗಲಿ ಉಪ ಮಹಾಪೌರಾಗಲಿ ಎಲ್ಲೂ ಕನ್ನಡ ಮಾತಾಡಬೇಕು. ಬರೀ ಓದೋದು ಮಾತ್ರ ಬಿಟ್ರೆ ಎಲ್ಲ ಉತ್ತರ ಕನ್ನಡದಲ್ಲಿ ಮರಾಠಿಯಲ್ಲೇನೆ ಆಗ್ತಾ ಇದೆ. ಸರ್, ಇದು ಯಾವ ರೀತಿಯಲ್ಲಿ ಸರ್ ಇದನ್ನ
ನೋಡಿ, ಅದು ಪ್ರಜಾಪ್ರಭುತ್ವ ಈ ಭಾಷೆ ಅಂತ ಎಲ್ಲೂ ಇಲ್ಲ. ವ್ಯವಹಾರ ಎಲ್ಲ ಕನ್ನಡದಲ್ಲಿ ನಡೆದಿದ್ದೀವಿ, ನಮ್ಗೆಲ್ಲ ಪೇಪರ್ಸ್ ಎಲ್ಲ ಕನ್ನಡದಲ್ಲಿ. ಇನ್ನು ಅವರು ಬೇರೆ ಬೇರೆ ಭಾಷೆ ಮಾತಾಡೋದಕ್ಕೂ ಒತ್ತಾಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಅವರು ನಾವು ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡ ಭಾಷೆಗೆ ನಾವು ಪ್ರಾಮುಖ್ಯತೆ ಕೊಡುತ್ತಂತ ತಿಳಿದು ಅವರೇ ತಿಳಿದು ಮಾತಾಡಬೇಕು ಅವರಾಗೆ ಸ್ವಯಂ ಪ್ರೇರಿತವಾಗಿ. ನಾವು ಅವ್ರಿಗೆ ಫೋರ್ಸ್ ಮಾಡ್ಲಿಕ್ಕೆ ಆಗೋಲ್ಲ. ಅದನ್ನ ಹೇಳೋದಲ್ಲ, ಆತರಿ ವಾತಾವರಣ ನಿರ್ಮಾಣ ಆಗಬೇಕು. ಈಗ ನಾವು ಮಹಾರಾಷ್ಟ್ರದಲ್ಲಿ ಹೋದ್ರೆ ಬೇರೆ ಭಾಷೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ತಮಿಳ್ನಾಡದಲ್ಲಿ ಇಲ್ಲ, ಕೇರಳದಲ್ಲಿ ಅಂತ ಪ್ರಶ್ನೆ ಇಲ್ಲ. ಹಂಗೆ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ನಿರ್ಮಾಣ ಆಗಲಿಕ್ಕೆ ಅದಕ್ಕೆ ಸರ್ಕಾರಗಳು ಆ ನೀತಿ ಪೂರಕವಾಗಿ ಕೆಲಸ ಮಾಡಬೇಕು. ಯಾಕೆ ಮುಂಚೆಯಿಂದ ಇದು ಮುಂಬೈ ಕರ್ನಾಟಕದಲ್ಲಿ ಬಂದದ್ದು, ಇದು ಮರಾಠಿ ಭಾಷೆಗೆ ಆ ಚಾಲ್ತಿಯಲ್ಲಿ ಇತ್ತು, ಸರ್ಕಾರ ಕೂಡ ಇತ್ತು. ಹಿಂಗಾಗಿ ಅದಕ್ಕೆ ಹೆಚ್ಚು ಕಮಾಂಡ್ ಇದೆ ಇನ್ನು ಭಾಷೆ. ಅದು ಅದನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಕಾರ್ಯಕ್ರಮ ಸರ್ಕಾರಗಳು ಹಾಕ್ಕೊಳ್ಳೋದಕ್ಕೆ ಅಂದಾಗ ಮಾತ್ರ ಬದಲಾವಣೆ ಆಗುತ್ತೆ. ಸೊ ಅವರು ಸ್ವಯಂ ಪ್ರೇರಣೆಯಿಂದ ಕನ್ನಡ ಮಾತಾಡಬೇಕು, ಯಾಕಂದ್ರೆ ಕನ್ನಡದಲ್ಲಿ ವ್ಯವಹಾರ ಆಗ್ತದೆ, ಬೇರೆಯವ್ರು ತಿಳಿಬೇಕು ಕನ್ನಡದಲ್ಲಿ ಏನು ನಡೀತಾ ಇದೆ ಮಹಾನಗರ ಪಾಲಿಕೆಯಲ್ಲಿ ಅಂತ. ಸೊ ಅವರಾಗಿ ಕನ್ನಡ ಮಾತಾಡ್ರೆ ಒಳ್ಳೆಯದು. ಇಲ್ಲ, ಅದು ಇನ್ನು ಲ್ಯಾಂಡ್ ಎಕ್ವೇಶನ್ ಸಮಸ್ಯೆ ಇದೆಲ್ಲ ಮಾಡ್ತಿದ್ದಾರೆ. ಲ್ಯಾಂಡ್ ಎಕ್ವೇಶನ್ ಮಾಡಿದ್ಮ್ಯಾಗ ಕೆಲವು ಕಡೆ ಆಗಿದ್ದಾರೆ, ಕೆಲವು ಕಡೆ ಮಾಡಬೇಕು, ಕೆಲವು ಕಡೆ ಆಗಿದೆ. ಅದ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಬಹಳಷ್ಟು ಸರಿ ಬ್ರೇಕ್ ಮಾಡಬೇಕಲ್ಲ. ಅವ್ನು ಡಿಲೇ ಆಯ್ತಂತ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ದಾನೆ. ಅವನು ಈಗ ಮತ್ತೆ ಅವನೇ ಕರ್ಕೊಂಡ್ ಬರ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಅವನೇ ಸೇಮ್ ಕಾಂಟ್ರಾಕ್ಟರ್ ಬಂದ್ರೆ ಒಂದು 6 ಮಂತ್ ಕೆಲಸ ಇದೆ ಅಷ್ಟೇ. 6 ಮಂತ್ ಆದ್ರೆ ನಮ್ಗೆ ಬೈಪಾಸ್ ಇಂದ ಟ್ರಾಫಿಕ್ ಡೈವರ್ಟ್ ಆಯ್ತು, ಗೋವಾದೆಲ್ಲ ಗೋವಾ ರಸ್ತೆಗೆ ಹೋಗುದಿಲ್ಲ, ಟ್ರಕ್ಸ್ ಖಾಸಗಿ ವಾಹನಗಳು ಹೋಗುದಿಲ್ಲ. ಒಂದ್ ಕಡೆ ಮಾಡ್ಲಿಕ್ಕಾಗಲ್ಲ, ಒಂದ್ ಕಡೆ ಮತ್ತೆ ಸುತ್ತಾಕ ಹೋಗ್ಬೇಕು ಬಹಳ ದೂರ ಈಗ ರಾಮನಗರ. ಈಗ ಇದನ್ನ ರಿಪೇರ್ ಮಾಡ್ತದ್ರಲ್ಲ, ಈಗ ಇದನ್ನ ಏಪ್ರಿಲ್ ಮೇ ಒಳಗೆ ರೀಕಾರ್ಪೆಟ್ ಮಾಡ್ತಾರೆ. ಚೋರ್ಲಾ ರಸ್ತೆ ಇಲ್ಲ, ಲೋಕಲೇ ಮಾಡ್ತೀವಿ, ವಿಶೇಷಕ್ಕೆ ಯಾರು ಬರೋಲ್ಲ.